ಎಸ್ ಇನ್ನು ಮುಂದಿನ ಜಿಲ್ಲೆ ರಾಮನಗರ ಜಿಲ್ಲೆ ಎಸ್ ಕೆ ಶಿವಕುಮಾರ್ ಕುಮಾರ್ ಸ್ವಾಮಿ ಅವರು ಸಿಪಿ ಯೋಗೇಶ್ವರ್ ನಿಖಿಲ್ ಕುಮಾರ್ ಸ್ವಾಮಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಆರ್ ಅಶೋಕ್ ಅಶೋಕ್ ಅವರು ಮರೆಯಲ್ಲ ಎಸ್ ರಾಮನಗರ ಜಿಲ್ಲೆ ರಾಮನಗರ ಜಿಲ್ಲೆಯಲ್ಲಿ ಮಾಗಡಿ ವಿಧಾನಸಭಾ ಕ್ಷೇತ್ರ ಬಿಜೆಪಿಯಿಂದ ಪ್ರಸಾದ್ ಗೌಡ ಕಾಂಗ್ರೆಸ್ ಇಂದ ಮಾಜಿ ಎಂಎಲ್ ಎ ಬಾಲಕೃಷ್ಣ ಜೆಡಿಎಸ್ ಇಂದ ಎ ಮಂಜುನಾಥ್ ಸಿಟ್ಟಿಂಗ್ ಎಂ ಎಲ್ ಕಾಂಗ್ರೆಸ್ ವರ್ಷಸ್ ಕದನ ಎಸ್ ಕದನ ಕಾಂಗ್ರೆಸ್ ಎಸ್ ಕದನ ಆಗತ್ತೆ ಬಿಜೆಪಿ ಪಡೆಯುವ ಮತಗಳ ಮೇಲೆ ಫಲಿತಾಂಶ ನಿರ್ಧಾರ ಆಗತ್ತೆ ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ಫಲಿತಾಂಶ ಪ್ರಸಾದ್ ಗೌಡ ಪ್ರಸಾದ್ ಗೌಡ ನೀರು ಪಡೆಯೋ ಮತಗಳ ಮೇಲೆ ಡಿಪೆಂಡ್ ಆಗುತ್ತೆ ಯಾರಿಗೆ ಅಂತ ಬಾಲಕೃಷ್ಣ ದೀರ್ಘಕಾಲ ರಾಜಕಾರಣ ಮಾಡಿದಂತವ್ರು ಮಂಜು ಅವರು ಮೊದಲ ಬಾರಿ ಎಂ ಎಲ್ ಎ ಜೆಡಿಎಸ್ ಮತ್ತೆ ಮಂಜುನಾಥ್ ಅವರು ಗ್ಯಾರಂಟಿ ಇದ್ದಾರೆ ಬಟ್ ಬಾಲಕೃಷ್ಣ ಮತ್ತೆ ಟೇಕ್ ಆಫ್ ಆಗಿದ್ದಾರೆ ಡಿ ಕೆ ಶಿವಕುಮಾರ್ ಗೆ ಪ್ರತಿಷ್ಠೆ ಪ್ರಶ್ನೆ ಅವ್ರದೇ ಜಿಲ್ಲೆ ನಾಲ್ಕೇ ಕ್ಷೇತ್ರ ಗೆಲ್ಸ್ಕೊಳ್ಳೇಬೇಕು ಕಾಂಗ್ರೆಸ್ ಕಾಂಗ್ರೆಸ್ಗೆ ಅಸಾಧ್ಯ ಆಗದೇ ಇಲ್ಲ ಹಾಗಾಗಿ ರಾಮನಗರ ಮಾಗಡಿ ಕನಕಪುರ ಮೂರ್ ಕಡೆ ಗಮನ ಕೊಡ್ತಾವ್ರೆ ಸೊ ಹಾಗಾಗಿ ಟಫ್ ಫೈಟ್ ಇದೆ ಬಿಜೆಪಿ ಪಡೆಯುವ ಮತಗಳ ಮೇಲೆ ಫಲಿತಾಂಶ ನಿರ್ಧಾರ ಆಗುತ್ತೆ ಆಗುತ್ತೆ ನೆಕ್ಸ್ಟ್ ಮುಂದಿನ ಕ್ಷೇತ್ರ ರಾಮನಗರ ಬಿಜೆಪಿಯಿಂದ ಗೌತಮ್ ಗೌಡ ಕಾಂಗ್ರೆಸ್ ಇಂದ ಇಕ್ಬಾಲ್ ಹುಸೇನ್ ಜೆಡಿಎಸ್ ಇಂದ ನಿಖಿಲ್ ಕುಮಾರ್ ಸ್ವಾಮಿ ಮೇಲ್ನೋಟಕ್ಕೆ ಬಿಜೆಪಿ ವರ್ಸಸ್ ಜೆಡಿಎಸ್ ಹ್ಮ್ ಹ್ಮ್ ಬಿಜೆಪಿ ಲಾಸ್ಟ್ ಟೈಮ್ ಡೆಪಾಸಿಟ್ ಬಂದಿರ್ಲಿಲ್ಲ ಹದಿನೈದು ಸಾವಿರ ಓಟ್ ಬಂದಿತ್ತು ಕ್ಯಾಂಡಿಡೇಟ್ ಇರಲಿಲ್ಲ ಓಡೋಗಿದ್ರು ಅಕಾಡದಿಂದ ಓಡಿ ಹೋಗಿದ್ರು ಚಂದ್ರಶೇಖರ್ ಲಿಂಗಪ್ಪ ಅವ್ರ ಮಗಿದ್ರು ಲಿಂಗಪ್ಪ ಅಂಬರೀಶ್ ಅವ್ರನ್ನ ಸೋಲ್ಸಿದ್ರು ಆದ್ರೆ ಅವ್ರ ಮಗ ಅಖಾಡದಿಂದಾನೇ ಓಡೋಬಿಟ್ರು ಇಲ್ಲೇನು ಅಂತಂದ್ರೆ ಗೌತಮ್ ಗೌಡ ಪಡಿಯೋ ಮತಗಳು ಇಪ್ಪತ್ತೈದ್ ಸಾವಿರ ದಾಟಿದ್ರೆ ಮೂವತ್ ಸಾವಿರ ದಾಟಿದ್ರೆ ನಿಖಿಲ್ ಅವ್ರಿಗೆ ಸಮಸ್ಯೆ ಇದೆ ಚರ್ಚೆ ಇದ್ದಾರೆ ನಿಖಿಲ್ ಇನ್ನೊಂದು ಸ್ವಲ್ಪ ಆಫ್ ಆಗಿದ್ದಾರೆ ಹಾಗಾಗಿ ಇಲ್ಲಿ ಜೆ ಡಿ ಎಸ್ ವರ್ಸಸ್ ಕಾಂಗ್ರೆಸ್ ನಡುವೆ ಹಣಹಣಿ ಇದೆ ನಿಖಿಲ್ ನಾ ಸೇಫ್ ಝೋನ್ ಅಂತ ಅನ್ಕೊಂಡಿದ್ದಾರೆ ನಡೀತಾ ಇದೆ ಗೌತಮ್ ಗೌಡ್ರು ಸ್ಟಾರ್ಟಿಂಗ್ ಡೇಸ್ ಇದ್ದಂತಹ ಆ ಮಟ್ಟಿಗೆ ಇಲ್ಲ ಫಿಫ್ಟಿ ಪರ್ಸೆಂಟ್ ಡೌನ್ ಆಗ್ಬಿಟ್ಟಿದೆ ಸೊ ಹಾಗಾಗಿ ನಿಖಿಲ್ ಆರಾಮಾಗಿದ್ದಾರೆ ನೆಕ್ಸ್ಟ್ ಇನ್ನ ಮುಂದಿನ ಕ್ಷೇತ್ರ ಕನಕಪುರ ವಿಧಾನಸಭಾ ಕ್ಷೇತ್ರ ಬಿಜೆಪಿಯಿಂದ ಆರ್ ಅಶೋಕ್ ಸ್ಪರ್ಧೆ ಮಾಡ್ತಾ ಇದ್ದಾರೆ ಎರಡನೇ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಇಂದ ಡಿ ಕೆ ಶಿವಕುಮಾರ್ ಜೆಡಿ ಎಸ್ ನಾಗರಾಜ್ ಇಲ್ಲಿ ಕಣದಲ್ಲಿದ್ದಾರೆ ಡಿ ಕೆ ಗೆ ಯಾರೇ ಪ್ರತಿಸ್ಪರ್ಧಿ ಇಲ್ಲ ಅವಿರೋಧವಾಗಿ ಆಯ್ಕೆ ಆಗಬಹುದು ಅನ್ನೋ ಇತ್ತು ಅಂತ ಕೆ ಸುರೇಶು ಅವರ ಬ್ರದರ್ ನ ಶಿವಕುಮಾರ್ ಅವ್ರನ್ನ ಸಿಎಂ ಮಾಡ್ಬೇಕು ಅನ್ನೋ ಆಸೆ ಒತ್ತಾಸೆ ಹೌದು ಮಹದಾಸೆ ಅನಿತಾ ಕುಮಾರಸ್ವಾಮಿ ಅವ್ರ ಗೆಲ್ಸಕ್ಕೆ ಬಿಜೆಪಿ ಕ್ಯಾಂಡಿಡೇಟ್ ನ ಎತ್ತಾಗ ಬಂದ್ಬಿಟ್ರೆ ರಾಮನಗರದಲ್ಲಾಗ ಚಂದ್ರಶೇಖರ್ ಹೌದು ಇಲ್ಲೂ ಜೆಡಿಎಸ್ ಬಿಜೆಪಿಯವ್ರನ್ನ ಐಜಾಕ್ ಮಾಡ್ತಾರೆ ಅನ್ನೋ ಚರ್ಚೆ ಇತ್ತು ಅದನ್ನ ಹೇಳಿದ್ವಿ ಅಷ್ಟೇ ಅಶೋಕ್ ಈಗ ಸಾಮ್ರಾಟ್ ಅಶೋಕ್ ಬಿಜೆಪಿಯ ಒಕ್ಕಲಿಗ ನಾಯಕ ಅಶೋಕ್ ಆ ಕಾರ್ದಲ್ಲಿದ್ದಾರೆ ಸಾಮ್ರಾಟ ಇನ್ಯಾರ ಬರ್ಲಿ ನಾವು ಒಂದ್ ಲಕ್ಷ ಗೆಲ್ತಿರೋದು ಡಿ ಕೆ ಶಿವಕುಮಾರ್ ಅವ್ರ ಮಾತು ಬಂಡೆ ಅವರ ವಿಶ್ವಾಸ ಅವರು ಪದ್ಮನಾಭ ಪದ್ಮನಾಭನಗರದಲ್ಲಿ ಅಶೋಕ್ ಒಂದ್ ಸ್ವಲ್ಪ ಚೋಕ್ ಕೊಟ್ಟಿದ್ರು ಏನೋ ಜೆಡಿಎಸ್ ಅವರ ನಾಗರಾಜ್ ಕನೆಕ್ಟ್ ಹಾಕಿದ್ದಾರೆ ಅಶೋಕ್ ಪ್ರತಿಷೆ ಪ್ರಶ್ನೆ ಹೈಕಮಾಂಡ್ ಟೆಸ್ಟ್ ಮಾಡ್ತೈತೆ ಒಕ್ಕಲಿಗರ ನಾಯಕ ಡಿ ಸಿ ಎಂ ಮಾಡಿದ್ವಲ್ಲ ಮಿನಿಸ್ಟರ್ ಮಾಡಿದ್ವಲ್ಲ ಅಶೋಕ್ ಕೆಪಾಸಿಟಿ ಎಷ್ಟು ಅಂತ ಟೆಸ್ಟ್ ಮಾಡ್ತಾವ್ರೆ ಮಾಡ್ತಾರೆ ವಿರುದ್ಧ ಶಿವಕುಮಾರ್ ಗೆದ್ರೆ ಆರೋ ಅಶೋಕ್ ಸಿಎಂ ಆಯ್ತಾರೆ ಬಿಜೆಪಿ ಸರ್ಕಾರ ಬಂದ್ರೆ ಅಶೋಕ್ ಏನಾರ ಕನಕಪುರದಲ್ಲಿ ಡಿ ಕೆ ಶಿವಕುಮಾರ್ ವಿರುದ್ಧ ಗೆದ್ರೆ ಕನಕಪುರದಲ್ಲಿ ಗೆದ್ರೆ ಸಿ ಸಿಎಂ ಆಗ್ತಾರೆ ಪದ್ಮರಾವ್ ನಗರ ಗೆದ್ರೆ ಕೊಡಲ್ಲ ಕನಕಪುರ ಗೆದ್ರೆ ಮಾಡ್ತಾರೆ ಎಸ್ ಬಟ್ ಸಾಧ್ಯ ನೆಕ್ಸ್ಟ್ ಮುಂದಿನ ಕ್ಷೇತ್ರ ಚನ್ನಪಟ್ಟಣ ಇಲ್ಲಿ ಫೈಟ್ ಡಿಕೆ ಶಿವಕುಮಾರ್ ಅವರ ಗೆಲುವಿನ ಆಂತ್ರ ಕಡಿಮೆ ಮಾಡಕ್ ಹೋಗ್ತಾರodes ಅಷ್ಟೇ ಸೋಲ್ಸಕ್ಕೆ ಸಾಧ್ಯವೇ ಕಷ್ಟ ಸದ್ಯಕ್ಕಾಗಲ್ಲ ಏನ್ ಏನು ಸೋಲೇ ಇಲ್ಲದ ಸರ್ದಾರ್ ಅಂತ ಕಾರ್ಗನೇ ಸೋತವ್ರೆ ಏನು ಬೇಕಾದರೂ ಆಗಬಹುದು ನರಮಸಿಂಗ್ ಇದ್ದಾರೆ ಹಾಗಾಗಿ ಇದ್ದೆ ಅಂತ ಆದ್ರೆ ಅವರ ನೆನವರ ಏನು ಅಂದ್ರೆ ಸೋಲಿಂದ ಶುರು ಆಯ್ತು ಜರ್ನಿ ಪೊಲಿಟಿಕಲ್ ದೇವೇಗೌಡರ ಅಪೋಸಿಟ್ ಸೊತ್ರಲ ಹೌದು ಅದಾದ ನಂತರ ಸೊತಿಲ್ಲ ಅಂದ್ರೆ ಎಂಎಲ್ ಎಲೆಕ್ಷನ್ಗಳಲ್ಲಿ ಹೌದು ನೆಕ್ಸ್ಟ್ ಚನ್ನಪಟ್ಟಣ ಮುಂದಿನ ಕ್ಷೇತ್ರ ಇಲ್ಲಿ ಬಿಜೆಪಿಯಿಂದ ಯೋಗೇಶ್ವರ್ ಕಾಂಗ್ರೆಸ್ ಇಂದ ಗಂಗಾಧರ್ ಜೆಡಿಎಸ್ ಇಂದ ಎಚ್ ಡಿ ಕುಮಾರಸ್ವಾಮಿ ಆಪ್ ಇಂದ ಶರತ್ ಚಂದ್ರ ಯೋಗೇಶ್ವರ್ ವರ್ಸಸ್ ಎಚ್ ಡಿ ಕುಮಾರಸ್ವಾಮಿ ಎಬ್ರೆ ಪಾರ್ಟಿ ನಗಣ್ಯ ಇಲ್ಲಿ ಯೋಗೇಶ್ವರ್ ವರ್ಸಸ್ ಎಚ್ ಡಿ ಕುಮಾರಸ್ವಾಮಿ ಯೋಗೇಶ್ವರ್ ಇಲ್ಲಿ ದೀರ್ಘಕಾಲದ ರಾಜಕಾರಣ ಮಾಡೋರು ಚನ್ನಪಟ್ಟಣ ಕ್ಷೇತ್ರದಲ್ಲಿ ರಾಮನಗರದಿಂದ ಕುಮಾರಸ್ವಾಮಿ ಚನ್ನಪಟ್ಟಣಕ್ಕೆ ಬಂದು ಕಳೆದ ಬಾರಿ ಗೆದ್ರು ಮೂರ್ಲ ಅನಿತಾ ಕುಮಾರಸ್ವಾಮಿ ಅವರನ್ನ ಸೋಲಿಸಿದ್ರು ಯೋಗೇಶ್ವರ್ ಆದ್ರೆ ಏನ್ ನೀರ್ ಕೊಟ್ಟಿದ್ದೀನಿ ಜನ ಓಟ್ ಹಾಕ್ತಾ ಇರ್ತಾರ ಅಂತ ಅನ್ಕೊಂಡ್ರು ಜನ ಸರಿಯಾಗಿ ಹಾಕಿದ್ರು ಕುಮಾರಸ್ವಾಮಿ ಗೆದ್ರು ಈಗ ಯೋಗೇಶ್ವರ್ ತಳಪ್ಪ ಕಳೆದ್ ಬಾರಿ ಹೆಂಗ್ ಯಾಮಾರದ್ ಬೇಡ ಅಂತ ಓಡಾಡ್ಕೊಂಡು ಫೆಬ್ರವರಿ ಫಸ್ಟ್ ಇಂದ ಪ್ರತಿದಿನ ಪಾದಯಾತ್ರೆ ಶುರು ಮಾಡಿ ಸ್ಟ್ರಾಂಗ್ ಆಗವ್ರೆ ನರೇಂದ್ರ ಮೋದಿ ಬೇರೆ ಬರ್ತವ್ರ ಚನ್ನಪಟ್ಟಣಕ್ಕೆ ಈಗ ಯೋಗೇಶ್ವರ್ ಸ್ವಂತ ಬಲದ ಮೇಲೆ ಕಟ್ಟಿರೋ ಕೋಟೆ ಅದು ಕುಮಾರಸ್ವಾಮಿ ವರ್ಸಸ್ ಯೋಗೇಶ್ ನಡುವಿನ ಕಾಳ ಯೋಗೇಶ್ವರ ನಡುವಿನ ಕಾಳಾಗ ಟಫ್ ಫೈಟ್ ಇದೆ ಇವರೇ ಇನ್ನೂರ ಇಪ್ಪತ್ನಾಲ್ ಇವರೇ ಗೆಲ್ತಾರೆ ಅಂತ ಈ ಕ್ಷೇತ್ರದ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಇದು ನೀವು ಇಲ್ಲಿ ಫಲಿತಾಂಶವನ್ನ ನಾವು ನೀವೆಲ್ಲ ಮೇ ಹದ್ಮೂರ ತಾರೀಕು ಕಾಯಬೇಕು ಇದೆ ಮೇ ಹದ್ಮೂರವರೆಗೂ ಒಂದಷ್ಟು ಜನ ಜೆ ಡಿ ಎಸ್ ನ ಬಿಟ್ಟು ಬಿಜೆಪಿ ಸೇರಿದಾರೆ ಒಂದಷ್ಟು ಜನ ಕಾಂಗ್ರೆಸ್ ಬಿಟ್ಟು ಜೆಡಿಎಸ್ ಸೇರಿದ್ದಾರೆ ಹಿಂಗೆಲ್ಲವೂ ಆಗಿದೆ ಬಟ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಕುಮಾರಸ್ವಾಮಿ ಅವ್ರಿಗಿತ್ತಲ್ಲ ಕುಮಾರಣ್ಣ ಕುಮಾರಣ್ಣ ಸಿಎಂ ಆಗ್ಬೇಕು ಅನ್ನೋದಿತ್ತಲ್ಲ ಆ ಮಟ್ಟಿಗಿನ ವೇವ್ ಅವರು ಸ್ವಲ್ಪ ಜೊತೆಲಿ ಇದ್ದರೆ ಡಿಸ್ಟರ್ಬ್ ಮಾಡೋರು కుమార్ ಸ್ವಾಮಿ ಅವರ ಅಲ್ಲ. ಸ್ವಾಮಿ ಕೇಳೋದೇಲ್ಲ ಕೊಡ್ತಾರೆ. ಆದ್ರೆ కుమార్ ಸ್ವಾಮಿ ಹೆಸರು ಹೇಳಕೊಂಡ ಅಕ್ಕಪಕ್ಕ ಇದ್ದವರು ಹಾಳು ಮಾಡೋರ್ ಕ್ಷೇತ್ರನ್ನ. ಅದು ದೊಡ್ಡ ಸಮಸ್ಯೆ ಇರೋದು. ಹಾಗಾಗಿ ಈಗ కుమార్ ಸ್ವಾಮಿ ಎಂಗೆ अगेन ಎंगेಜ್ ಆಗ್ತಿರೋ ಕಾರಣ ಒಂದಷ್ಟು ನಡೀತಾ ಇದೆ. ಬಟ್ ಯೋಗೇಶ್ವರ್ ಎಲ್ಲೂ ಯಾ ಮಾರ್ಟಾ ಇಲ್ಲ. ಟಫ್ ಇದೆ. ಟಫ್ ಇದೆ ಟಫ್ ಇದೆ. ಯೋಗೇಶ್ವರ್ ಗೆದ್ದೆ ಗೆಲ್ತೀರೋ ಕಾನ್ಫಿಡೆನ್ಸ್ ಅವ್ರಿಗೆ ಇಲ್ಲಿ ಕುಮಾರಸ್ವಾಮಿ ಅವರಿಗೆ ಜನ ನನ್ಗೆ ಓಟ್ ಹಾಕ್ತೀನಿ ಯಾರು ಓಟ್ ಹಾಕಾರು ಚನ್ನಪಟ್ಟಣದವರು ನನಗೆ ಆಗ್ತಾರೆ ಅಂತ ಯೋಗೇಶ್ವರ್ ನಾನ್ ಮನೆ ಮಗ ಅಂತ ಅವರು ನೋಡ್ಬೇಕು ನೋಡೋಣ ಏನಾಗುತ್ತೆ ಅಂತ ರಾಮನಗರ ಓಟ ನಾಲ್ಕು ಕ್ಷೇತ್ರ ನಾಲ್ಕು ಕ್ಷೇತ್ರಗಳಲ್ಲಿ ಏನಾಗಿದೆ ಬಿಜೆಪಿ ಒಂದರಲ್ಲಿ ಮುನ್ನಡೆ ಇದೆ ಕಾಂಗ್ರೆಸ್ ಒಂದ್ ಕ್ಷೇತ್ರದಲ್ಲಿ ಮುನ್ನಡೆ ಇದೆ ಜೆಡಿಎಸ್ ಎರಡು ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ರಾಮನಗರ ಜಿಲ್ಲೆಯಲ್ಲಿ ಇದು ಕರ್ನಾಟಕ ಟಿವಿಯ ಫೈನಲ್ ಸರ್ವೆ ಏಪ್ರಿಲ್ ರಿಪೋರ್ಟ್ ಎಸ್ ಮೆಗಾ ಈಗ ಫೈನಲ್ ನೋಡಬೇಕು ಅಂದರೆ ಮೇಯಾದ ಮುರಕ್ಕೆ ನೋಡಬೇಕು ಕಾಯಬೇಕು